ಪ್ರತಿಭಾ, ಇಷ್ಟೊತ್ತು ಎಲ್ಲಿ ಹೋಗಿದ್ಯಮ್ಮ? ಅದು ಅತ್ತೆ, ಅಮ್ಮ ಸ್ಕೂಲ್ ಫೀಸ್ ಕಟ್ಬೇಕಿತ್ತಲ್ಲ, ಬ್ಯಾಂಕ್ಗೆ ಹೋಗಿ ಅಮ್ಮ ಸ್ಕೂಲ್ ಹತ್ರ ಹೋಗಿ ಬಂದೆ. ದೀಪಾನು ಬೆಳಿಗ್ಗೆಯಿಂದ ಕಾಣಿಸ್ತಾ ಇಲ್ಲ, ಅವಳು ನಿನ್ ಜೊತೆ ಏನಾದ್ರು ಬಂದ್ಲ? ಹ್ಞೂ ಅತ್ತೆ, ನನ್ನ ಜೊತೆನೆ ಬಂದಿದ್ಲು. ಹಾಗೆ ಯಾರನ್ನ ಫ್ರೆಂಡ್ನ ಮೀಟ್ ಮಾಡಕ್ ಹೋದ್ಲು, ನಾನು ಮನೆಗೆ ಬಂದೆ. ಪ್ರತಿಭಾ, ದೀಪಾದ ಏನ್ ವಿಷಯ ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಯಾವ ವಿಷಯ ಅತ್ತೆ, ಏನಾಯ್ತು? ಇದೇನಮ್ಮ ಹೀಗೆ ಕೇಳ್ತಾ ಇದೀಯಾ? ಇತ್ತೀಚೆಗೆ ಅವಳು ಮಾತು ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದಾಳೆ. ಅವಳ ಗಂಡನ ಬಗ್ಗೆ ಕೇಳಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೆದರಿಸ್ತಾಳೆ. ಅವಳ ಸಮಸ್ಯೆ ಏನು, ಅವಳಿಗೇನಾಗಿದೆ, ಅವಳ ಗಂಡ ಯಾಕೆ ಬರ್ತಿಲ್ಲ ಅಂತ ಒಂದು ಮಾತು ಕೇಳಬಾರ್ದ? ಕೆಲ್ಸದ ಮೇಲೆ ಫಾರಿನ್ಗೆ ಹೋಗಿದ್ದಾರೆ ಅಂತ ಹೇಳಿದ್ಲಲ್ಲ ಅತ್ತೆ, ಕೆಲವೊಂದ್ಸತಿ ಹಾಗೆ ಆಗತ್ತೆ. ಈಗ ನಿಮ್ಮ ಮಗನೂ ಅಷ್ಟೇ ತಾನೆ, 4 ದಿವಸ ಕಾನ್ಫರೆನ್ಸ್ ಅಂತ ಹೋಗಿ 1 ವಾರ ಬಿಟ್ಟು ಬರ್ತಾರೆ. ಒಟ್ಟಿಗೆ ಇದ್ದಾಗ ಹಾಗೇನು ಅನ್ಸಲ್ಲಮ್ಮ. ಸ್ವಲ್ಪ ಲೇಟ್ ಆದರೂ ಮನೆಗೆ ಬಂದೇ ಬರ್ತಾರೆ ಅಂತ ನಮ್ಗೆ ಗೊತ್ತಿರುತ್ತೆ. ಆದರೆ ಈ ದೀಪ ಗಂಡ ನೋಡು, 5 ತಿಂಗಳಿಗೆ ಒಂದ್ಸಲ ಆದರೂ ಬಂದು ನೋಡ್ಕೊಂಡು ಹೋಗೋದು ಬೇಡ್ವಾ? ನೀವು ಹೇಳೋದು ಕರೆಕ್ಟೆ. ಅವತ್ತು ನೋಡಿದ್ರೆ ಶ್ರೀಕಾಂತ್ ದಸರಾ ಹಬ್ಬಕ್ಕೆ ಬರ್ತಾರೆ ಅಂತ ಹೇಳಿದ್ಲು, ಬರಲಿಲ್ಲ. ಅದು ಬಿಡು, ಮಗಳನ್ನ ಕೇಳಿದ್ರೆ ಯಾವುದೋ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಸೇರಿಸಿದ್ದೀನಿ ಅಂತ ಹೇಳ್ತಾಳೆ. ಎಷ್ಟು ದಿನ ಅವಳ ಸಂಸಾರ, ಏನೋ ಚಿಕ್ಕ ಸಮಸ್ಯೆ ಇರ್ಬೋದು ಅಂತ ನಾನು ಸುಮ್ಮನಾದೆ. ಹಾಗಂತ ಎಷ್ಟು ದಿವಸ ಅಂತ ಸುಮ್ಮನೆ ಇರೋಕ್ಕಾಗತ್ತೆ ಹೇಳು? ಮೊಮ್ಮಗಳು ಹೇಗಿದ್ದಾಳೋ ಏನೋ, ಅವಳನ್ನ ನೋಡಬೇಕು ಅಂತ ನಮಗೂ ಆಸೆ ಇರಲ್ವಾ? ಹೌದು ಅತ್ತೆ, ನೀವು ಹೇಳ್ತಾ ಇರೋದೆಲ್ಲ ಸರಿ ಇದೆ. ಅದಕ್ಕೆ ಪ್ರತಿಭಾ, ಆ ದೀಪ ಹತ್ರ ನೀನಾದ್ರೂ ಸ್ವಲ್ಪ ಗಟ್ಟಿಯಾಗಿ ಕೇಳು. ನಾನು ಕೇಳಿದಾಗಲೆಲ್ಲ ಜಾರಿಕೆ ಉತ್ತರನೇ ಕೊಡ್ತಾಳೆ. ನಾನು ಬೈದು ಕೇಳೋದಕ್ಕೆ ಮನ್ಸೊಪ್ಪಲ್ಲ ಕಣೆ. ಸರಿ ಅತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಈಗ ತಾನೇ ನಿಮ್ಮ ಆರೋಗ್ಯ ಚೇತರಿಸ್ಕೋತಾ ಇದೆ. ಮತ್ತೆ ಟೆನ್ಷನ್ ಮಾಡ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆದರೆ? ಹಾಗಂತ ಮಗಳ ಬಗ್ಗೆ ಯೋಚನೆ ಮಾಡಿದೆ ಸುಮ್ಮನೆ ಕೂರಕ್ಕಾಗತ್ತೇನೆ? ಅವಳನ್ನ ನೆನೆಸ್ಕೊಂಡ್ರೇ ಹೆತ್ತ ಕರಳು ಚುರ್ರ ಅನ್ನತ್ತೆ. ಅತ್ತೆ, ನೀವೆಷ್ಟೆಲ್ಲ ಹೇಳಿದ್ಮೇಲೆ ನಾನು ಸುಮ್ಮನೆ ಇರ್ತೀನ? ದೀಪ ಹತ್ರ ನಾನು ಮಾತಾಡ್ತೀನಿ ಅತ್ತೆ, ನೀವು ಯೋಚನೆ ಮಾಡಬೇಡಿ. ಸರಿಮ್ಮ, ಅದೇನಾಗಿದೆ ಅಂತ ಅವಳ ಹತ್ರ ಮಾತಾಡಿ ನನಗೆ ಹೇಳಮ್ಮ. ಖಂಡಿತ ಅತ್ತೆ.